ರಾಜ್ಯದಲ್ಲೇ ಬಿಟ್ಕಾಯಿನ್ ಹಗರಣದಲ್ಲಿ ಕಾಂಗ್ರೆಸ್ನವರ ಪಾತ್ರ ಇದೆ ಎಂದು ಮುಖ್ಯಮಂತ್ರಿ ಹೇಳಿಕೆಯನ್ನ ನೀಡಿದ್ದಾರೆ ಹಾಗಿದ್ರೆ ಮುಖ್ಯಮಂತ್ರಿಗಳು ಹ್ಯಾಕ್ ಆಗಿರುವುದನ್ನ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ ಅವಧಿಯಲ್ಲಿ ಯಾವುದೇ ಪ್ರಕರಣಗಳನ್ನು ಕೂಡ ಸಮಗ್ರವಾಗಿ ತನಿಖೆ ನಡೆಸಲಾಗಿತ್ತು ಆದರೆ ಇದೀಗ ಯಾವುದೇ ತನಿಖೆ ಸಮರ್ಪಕವಾಗಿ ಆಗುತ್ತಿಲ್ಲ ಎಂದು ಮಾಜಿ ಸಚಿವ ರಮಾನಾಥ್ ರೈ ಹೇಳಿದ್ರು ಅವರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು ಕಾಂಗ್ರೆಸ್ ಅಧಿಕಾರದ ವೇಳೆ 8 ಪ್ರಕರಣಗಳು ಸಿಪಿಐ ತನಿಖೆಯನ್ನ ಮಾಡಿಸಿದ ಕೇಂದ್ರ ಸರ್ಕಾರದ ಕೆಲವು ವೆಬ್ಸೈಟ್ ಗಳು ಹ್ಯಾಕ್ ಆಗಿರುವುದು ಗಂಭೀರ ವಿಚಾರ ಈ ಬಗ್ಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರು ಮಾತನಾಡುತ್ತಿಲ್ಲ ಪ್ರಭಾವಿ ನಾಯಕರು ಇದರಲ್ಲಿ ಶಾಮಿಲಾಗಿದ್ದಾರೆ ಮುಖ್ಯ ಆರೋಪಿ ಶ್ರೀಕಿ ಈ ಬಗ್ಗೆ ಮಾಹಿತಿ ನೀಡಿ ಒಪ್ಪಿಕೊಂಡಿದ್ದಾನೆ ಬಿಟ್ಕಾಯಿನ್ ಪ್ರಕರಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಯಾರಿದ್ರೂ ತನಿಖೆ ಹಾಕಬೇಕು ಹಾಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ಪ್ರಕರಣದ ತನಿಖೆ ಮಾಡಿಸಬೇಕು ಆರೋಪಕ್ಕೀಡಾದ ಸಂಸದ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕು ಎಂದು ಮಾಜಿ ಸಚಿವ ರಮಾನಾಥ್ ರೈ ಹೇಳಿದ್ರು ಇವತ್ತು ಮುಖ್ಯವಾಗಿ ಬಿಟ್ಕಾಯಿನ್ ಹಗರಣದ ವಿಚಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಕೂಡ ತುಳುಕಾಕೊಂಡಿದೆ ಇದರಲ್ಲಿ ಅನೇಕ ಜನ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತದ್ದು ಕೂಡ ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಹ್ಯಾಕರ್ ಅಂತಾರಾಷ್ಟ್ರೀಯ ಹ್ಯಾಕರ್ ಅಂತಾರಾಷ್ಟ್ರೀಯ ಹ್ಯಾಕರ್ ಒಬ್ಬನನ್ನ ಅವನಿಗೆ ಅಂತರ ಇಂಟರ್ನ್ಯಾಷನಲ್ ಹೋಟೆಲ್ 5 ಸ್ಟಾರ್ ಹೋಟೆಲ್ ನಲ್ಲಿ ಅವನು ಕೂತ್ಕೊಳ್ಳಿಸಿ ಪತ್ರಿಕೆ ವರದಿ ಪ್ರಕಾರ 60 ಲಕ್ಷ ದಿವಸಕ್ಕೆ ಖರ್ಚು ಅಂತ ಅವನು ಸಾವಿರಾರು ಕೋಟಿ ರೂಪಾಯಿ ಹ್ಯಾಕ್ ಮಾಡಿದನು ಅಂದಾಜು ಪ್ರಕಾರ ಸುಮಾರು 1000 ಕೋಟಿ 2.5 3000 ಕೋಟಿ ವರೆಗೆ ವಹಿವಾಟು ಆಗಿರಬಹುದು ಅಂತ ಅಂದಾಜು ಬರುತ್ತೆ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು ಈ ಒಂದು ವಹಿವಾಟಿನಲ್ಲಿ ಸಿಕ್ಕಿಯನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಈ ಪ್ರಭಾವಿ ನಾಯಕರುಗಳು ಇದೆ ಶಾಮಿಲ್ ಆಗಿದ್ದಾರೆ ಮುಖಂಡರು ಶಾಮಿಲ್ ಆಗಿದ್ದಾರೆ ಜನರ ತನಿಖೆ ಆಗಬೇಕಾದ್ರೆ ಅವರ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ತನಿಖೆಗೆ ಒಳಪಟ್ಟರೆ ಇನ್ನೂ ಅದಕ್ಕೆ ಹೆಚ್ಚು ಗೌರವ ಸೇ ಬರುತ್ತದೆ ಯಾರು ಅಪರಾಧಿಗಳಾಗಿದ್ದಾರೆ ನಾವು ಕೇಳುವಂತದ್ದು ತನಿಖೆ ತಂಡ ಸಿಟ್ಟಿಂಗ್ ಜಡ್ಜ್ನ ಅಂಡರ್ಲಿ ಆಗಬೇಕು ಅನ್ನುವಂತದ್ದು ನಮ್ಮ ಅಪೇಕ್ಷೆ ಕಾಂಗ್ರೆಸ್ ಪಕ್ಷ ಅದಾಗ್ಲಿ ಅವಾಗ ಅದಕ್ಕೆ ಪೂರಕವಾಗಿ ದಾಖಲೆ ಸಲ್ಲಿಸುತ್ತಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಹೆಗ್ಡೆ ವಿಶ್ವಾಸ್ ದಾಸ್ ಹರಿನಾಥ್ ನೀರಜ್ ಪಾಲ್ ಲುಕ್ಮನ್ ಬಂಟ್ವಾಳ್ ಸವಾಲ್ ಸುಳ್ಯ ಸೇರಿದಂತೆ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು ಪವನ್ ಕಾಚಮಡ್ಕ ವಿ4 ನ್ಯೂಸ್ ಮಂಗಳೂರು